ಬಿಒಸಿ ನೇತೃತ್ವದಲ್ಲಿ ಭಾರತ ದೇಶದ ಕ್ಷೇಮಕ್ಕಾಗಿ 40 ದಿನಗಳ ಉಪವಾಸ ಪ್ರಾರ್ಥನೆ, 28 ರಾಜ್ಯಗಳಲ್ಲಿರುವ ಸೇವಕರಿಗೂ ಸಭೆಗಳಿಗೂ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರ ವಿಶೇಷವಾದ ಕರೆ. ಶಾಲೆಯಲ್ಲಿದ್ದಾಗ ಭಾರತ ದೇಶವನ್ನು ಕುರಿತು ಒಂದು ಪ್ರತಿಜ್ಞೆ ಮಾಡುತ್ತಾ ಇದ್ದೆವು. ಇಂಡಿಯಾ ಈಸ್ ಮೈ ಕಂಟ್ರಿ, ಭಾರತ ದೇಶವು ನನ್ನ ದೇಶ. ಎಸ್, ನನ್ನ ದೇಶವಾಗಿರುವಂತಹ ಭಾರತ ದೇಶವು ಈ ದಿನ ಕರೋನಾ ತಂದಿರುವಂತಹ ಕಷ್ಟದಲ್ಲಿರುವಾಗ ಕನಿಕರಿಸುವ ದೇವರ ಪಾದಗಳನ್ನು ಹಿಡಿಯುವುದಾದರೆ ದೇಶವನ್ನು ಕಾಪಾಡಿಕೊಳ್ಳಬಹುದು. ನಿನ್ನಂತೆಯೇ ನೆರೆಯವನನ್ನು ಪ್ರೀತಿಸಿ ಎಂದು ದೇವರು ಹೇಳಿದ್ದಾನೆ. ಆ ನೆರೆಯವನು ಕಷ್ಟದಲ್ಲಿರುವಾಗ, ಕರೋನಾ ವೈರಸ್ ಬಾಧಿತರಾಗಿ ಬಿದ್ದಿರುವಾಗ ಪ್ರಾರ್ಥಿಸುವ ಕರ್ತವ್ಯ ನಮಗಿಲ್ಲಂತೀರಾ? ಖಂಡಿತವಾಗಿದೆ. ಆದ್ದರಿಂದ ಕರ್ತನಾಮದಲ್ಲಿ ಮನವಿ ಮಾಡ್ತೇವೆ, ಬನ್ನಿ ಎಲ್ಲರೂ ಸೇರಿ ದೇಶ ಕ್ಷೇಮಕ್ಕಾಗಿ, ರಕ್ಷಣೆಗಾಗಿ, ನಮ್ಮ ಸಭೆ ಕ್ಷೇಮಕ್ಕಾಗಿ, ನಮ್ಮ ಕ್ಷೇಮಕ್ಕಾಗಿ ಪ್ರಾರ್ಥಿಸೋಣ. ಭಾರತ ದೇಶದ ಕ್ಷೇಮಕ್ಕಾಗಿ ಪ್ರತಿದಿನ ಉಪವಾಸ ಪ್ರಾರ್ಥನೆ ಮಾಡುತ್ತಿರುವ ಸಾವಿರಾರು ಜನ ಸೇವಕರು, ಲಕ್ಷಾನು ಮಂದಿ ವಿಶ್ವಾಸಿಗಳು ಪ್ರತಿದಿನ ಪ್ರಾರ್ಥಿಸುತ್ತಾ ಬಹುಶಕ್ತಿಯುತವಾದ ಸಂದೇಶಗಳನ್ನು ಹಂಚುತ್ತಿರುವ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಉಪವಾಸ ಪ್ರಾರ್ಥನೆಗಳಲ್ಲಿ ಹಂಚುವ ಸಂದೇಶಗಳ ಮೂಲಕ ನಮ್ಮ ಜೀವನಗಳು ಸರಿ ಹೋಗುತ್ತಾ ಇವೆ, ನಮ್ಮ ಕುಟುಂಬಗಳು ಕಟ್ಟಲ್ಪಡುತ್ತಾ ಇವೆ, ನಾವು ನಮ್ಮ ಮಕ್ಕಳು ಎಷ್ಟೋ ಉಜ್ಜೀವಿಸಲ್ಪಡುತ್ತಾ ಇದ್ದೇವೆ, ನಾವೆಷ್ಟೋ ಆತ್ಮೀಕವಾಗಿ ಬಲ ಹೊಂದುತ್ತಾ ಇದ್ದೇವೆ ಎಂದು ತಿಳಿಯಪಡಿಸುತ್ತಿರುವ ಸಾವಿರಾರು ಜನರ ಸಾಕ್ಷಿಗಳು ಭಾರತ ದೇಶ ಕ್ಷೇಮಕ್ಕಾಗಿ ಪ್ರತಿದಿನ ಸಂಜೆ 7:00 to 9:30 ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಸಹ ಭಾಗವಹಿಸಿರಿ. ಜೊತೆಗೂಡಿ ಪ್ರಾರ್ಥಿಸೋಣ, ನಮ್ಮ ಮಕ್ಕಳನ್ನು ನಮ್ಮ ಕುಟುಂಬಗಳನ್ನು ಸಂರಕ್ಷಿಸಿಕೊಳ್ಳೋಣ, ನಮ್ಮ ದೇಶವನ್ನು ಕಾಪಾಡಿಕೊಳ್ಳೋಣ. ಡೋಂಟ್ ಮಿಸ್ ಇಟ್.